ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಇದೀಗ ವಾರ್ತೆಗಳ ವಿವರ. ಸರಗಳ್ಳರ ಅಟ್ಟಹಾಸಕ್ಕೆ ಇತಿಶ್ರೀ ಹಾಡಲು ತುಮಕೂರಿನ ಎಲ್ಲ ಆಯಕಟ್ಟಿನ ಸ್ಥಳಗಳಲ್ಲಿ ಪೊಲೀಸರು ಕಾರ್ಯನಿರ್ವಹಿಸುತ್ತಿದ್ದಾರೆ. ತುಮಕೂರಿನಲ್ಲಿ ಸರಗಳ್ಳರ ಹಾವಳಿ ಮತ್ತೆ ಆರಂಭವಾದ ಹಿನ್ನೆಲೆಯಲ್ಲಿ ಇದನ್ನು ಹತ್ತಿಕ್ಕಲು ಎಲ್ಲ ಆಯಕಟ್ಟಿನ ಸ್ಥಳಗಳಲ್ಲಿ ಪೊಲೀಸರನ್ನು ನಿಯೋಜಿಸಲಾಗಿದೆ. ಕಳೆದ ಒಂದು ವಾರದ ಹಿಂದೆ ನಗರದಲ್ಲಿ ಸರಗಳ್ಳತನ ನಡೆದ ಹಿನ್ನೆಲೆಯಲ್ಲಿ ಅಂದಿನಿಂದ ಎಲ್ಲೆಡೆ ಪೊಲೀಸರು ಸರಗಳ್ಳರ ಅಟ್ಟಹಾಸಕ್ಕೆ ಇತಿಶ್ರೀ ಹಾಡಲು ಎಲ್ಲ ಆಯಕಟ್ಟಿನ ಸ್ಥಳಗಳಲ್ಲಿ ಪೊಲೀಸರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಕಳ್ಳರು ತಮ್ಮ ಕೈಚಳಕ ಪ್ರದರ್ಶಿಸಲು ಮುಂದಾದರೆ ಯಾವುದೇ ಕಾರಣಕ್ಕೂ ತಪ್ಪಿಸಿಕೊಳ್ಳಲು ಸಾಧ್ಯವಾಗದೆ ಸಿಕ್ಕಿ ಬೀಳುವ ಸಾಧ್ಯತೆಗಳಿದೆ. ಮಹಿಳೆಯರು ಸಹ ಎಚ್ಚರಿಕೆ ವಹಿಸುವ ಜೊತೆಗೆ ಒಡವೆಗಳನ್ನು ಪ್ರದರ್ಶಿಸಬಾರದೆಂದು ಪೊಲೀಸರು ಮನವಿ ಮಾಡಿದ್ದಾರೆ. ಕೊರೋನಾ ಹಿನ್ನೆಲೆಯಲ್ಲಿ ನಿರುದ್ಯೋಗ ಸಮಸ್ಯೆ ಹೆಚ್ಚಿಗೆ ಆಗಿರೋದ್ರಿಂದ ಜನರು ಕೈಯಲ್ಲಿ ಕೆಲಸ ಇಲ್ಲದೆ ಇರೋದ್ರಿಂದ ಇವತ್ತು ಕಳ್ಳತನ ಜಾಸ್ತಿ ಆಗ್ತಾ ಇದೆ, ದೊಂಬಿ ಆಗ್ತಾ ಇದೆ. ಹಂಗಾಗಿ ಇವತ್ತೇನು ಸಾರ್ವಜನಿಕರು ಹೆಚ್ಚಿಗೆ ಜಾಗೃತರಾಗಬೇಕಾಗಿದೆ. ಹಂಗಾಗಿ ಚೈನ್ ಸ್ನ್ಯಾಕಿಂಗ್ ಆಗ್ತಾ ಇದೆ, ಆಮೇಲೆ ಮನೆಗಳಲ್ಲಿ ಕಳ್ಳತನ ಆಗ್ತಾ ಇದೆ, ಮತ್ತು ಮಾಸ್ಕ್ ಮಾರ ನೆಪದಲ್ಲಿ ಬಂದು ಒಂಟಿ ಮನೆಗಳನ್ನ ದರೋಡೆ ಮಾಡಿರ್ತಕ್ಕಂಥ ಕೆಲಸವನ್ನು ಮಾಡ್ತವ್ರೆ. ಆಮೇಲೆ ಏನು ರಸ್ತೆಯಲ್ಲಿ ಹೋಗ್ತಕ್ಕಂಥ ಮಹಿಳೆಯರನ್ನ ಚೈನನ್ನು ಕಿತ್ಕೊಂಡು ಹೋಗತಕ್ಕಂಥ ಕೆಲಸ ನಡೀತಾ ಇದೆ. ಆಮೇಲೆ ಬೆಳಿಗ್ಗೆ ಹೊತ್ತು ವಾಕಿಂಗ್ ಹೋಗ್ತಕ್ಕಂಥ ಮಹಿಳೆಯರು ಏನು ಸರಗಳನ್ನ ಹಾಕ್ಕೊಂಡು ಪ್ರದರ್ಶನ ಮಾಡೋದನ್ನು ಬಿಡಬೇಕು. ಯಾಕಂತಂದರೆ ದಿನ ಕಣ್ಣಂತಂದು ಎರಡು ಮೂರು ದಿನದಿಂದ ಕೆಲವು ಕಳ್ಳರು ಏನು ಮಾಡಿರ್ತಾರೆ, ಅವ್ರನ್ನ ದಿನನಿತ್ಯನ ವಾಚ್ ಮಾಡ್ತಾರೆ. ವಾಚ್ ಮಾಡೋದ್ರ ಮೂಲಕ ಅವ್ರು ಸರವನ್ನು ಕಿತ್ಕೊಂಡು ಹೋಗ್ತಾರೆ. ಹಂಗಾಗಿ ಈಗ ಏನು ಪೊಲೀಸ್ ಇಲಾಖೆ ಚೆಕ್ ಪೋಸ್ಟಲ್ಲಿ ಏನು ಒಂದು ತಪಾಸಣೆ ನಡೀತದೆ, ಪ್ರತಿಯೊಂದು ವೆಹಿಕಲ್ಗಳನ್ನ ಏನು ತಪಾಸಣೆ ಮಾಡ್ತದೆ, ಇದು ಒಂದು ಕಳ್ಳತನ ಆಗೋದಕ್ಕೆ ಮತ್ತು ದರೋಡೆ ಆಗೋದಕ್ಕೆ ಮತ್ತು ಕಳ್ಳರಿಗೆಲ್ಲ ಒಂದು ಕಡೆ ಎಚ್ಚರಿಕೆ ಆಗ್ತಾ ಇದೆ ಅಂತ ಹೇಳಿ ಸಂದರ್ಭದಲ್ಲಿ ನಾವು ಹೇಳ್ಕೊಳ್ತೀವಿ. ಆಮೇಲೆ ಕಟ್ಟುನಿಟ್ಟಾಗಿ ಏನು ಪೊಲೀಸರು ಈಗ ಕ್ರಮ ತಗೊಂಡಿದ್ದಾರೆ, ಇದ್ರ ಜೊತೆಯಲ್ಲಿ ಒಂಟಿ ಓಡಾಡೋದು, ಗುಂಪಾಗಿ ಮನೆ ಹತ್ರ ಓಡಾಡೋದು, ಮತ್ತು ರಸ್ತೆಗಳಲ್ಲಿ ಅನುಮಾನಸ್ಪದ ಓಡಾಡೋ ಜನಕ್ಕೆ ಪೊಲೀಸರು ಮಾಡ್ತಕ್ಕಂಥ ಕೆಲಸಕ್ಕೆ ಸಾರ್ವಜನಿಕರು ಹೆಚ್ಚಿಗೆ ಕೈ ಜೋಡಿಸೋದ್ರ ಮೂಲಕ ಸಹಕಾರ ಮಾಡಬೇಕು. ಮತ್ತು ಇನ್ನೊಂದು ಪೊಲೀಸ್ ಇಲಾಖೆಗೆ ಏನಂತಂದ್ರೆ ಹಿಂದಿನ ಅಧಿಕಾರಿಗಳು ಏನು ಮಾಡ್ತಿದ್ರು ಅಂತಂದ್ರೆ ಪ್ರತಿ ತಿಂಗಳಲ್ಲಿ ಪೊಲೀಸ ವ್ಯಾಪ್ತಿಯಲ್ಲಿ ಸಾರ್ವಜನಿಕರನ್ನು ಕುತ್ಕೊಂಡು ಕಳ್ಳತನದ ಬಗ್ಗೆ ಪಾಪ್ಯುಲರ್ ಫ್ರಂಟ್ ವಿರುದ್ಧ ದ್ವೇಷದ ಅಭಿಯಾನವನ್ನ ನಿಲ್ಲಿಸುವಂತೆ ಆಗ್ರಹಿಸಿ ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಿದರು. ಉತ್ತರ ಪ್ರದೇಶದಲ್ಲಿ 19 ವರ್ಷದ ಯುವತಿಯ ಮೇಲೆ ಸಾಮೂಹಿಕ ಅತ್ಯಾಚಾರವೆಸಗಿದ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ತುಮಕೂರಿನಲ್ಲಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಡಳಿತ ನಿರ್ವಹಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ, ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಎಂದು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಮುಖಂಡರು ಆರೋಪಿಸಿದ್ದಾರೆ. ಪಾಪ್ಯುಲರ್ ಫ್ರಂಟ್ ವಿರುದ್ಧ ದ್ವೇಷದ ಅಭಿಯಾನ ನಿಲ್ಲಿಸುವಂತೆ ಆಗ್ರಹಿಸಿದರು. ಇವತ್ತು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಮತ್ತು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಇದು ಹತ್ರಾಸ್ ಘಟನೆಯನ್ನು ಖಂಡಿಸಿ ದ್ವೇಷಾದ್ಯಂತ ಪ್ರತಿಭಟನೆಗಳು ನಡೀತಾ ಇದೆ. ಆ ವಿಕ್ಟಮ್ ಮನೆಗೆ ವಿಸಿಟ್ ಮಾಡಲು ಹೋದಂಥ ಲೀಡರ್ಗಳಿಗೆ ಕೂಡ ಅರೆಸ್ಟ್ ಮಾಡಿದ್ದಾರೆ. ಯಾರು ತಪ್ಪು ಮಾಡಿದ್ದಾರೆ ಅಂಥವ್ರಿಗೆ ಶಿಕ್ಷೆ ಕೊಡೋದ್ರ ಬದಲು ಯಾರು ಅವ್ರ ಮನೆಗೆ ಹೋಗಿ ವಿಸಿಟ್ ಮಾಡ್ತಾ ಇದ್ದಾರೆ, ನ್ಯಾಯಕ್ಕಾಗಿ ಹೋರಾಡಲಿಕ್ಕೆ ಮುಂದುವರಿತಾ ಇದ್ದಾರೆ, ಅಂಥವ್ರಿಗೂ ಕೂಡ ಇವರು ತೊಂದರೆ ಕೊಡೋಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಈ ಸರ್ಕಾರವನ್ನು ವಜಾಗೊಳಿಸಬೇಕು ಅಂತ ನಮ್ಮದು ಒಂದು ಪ್ರಧಾನಮಂತ್ರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಒಂದು ಮನವಿ ಕೊಡ್ತಾ ಇದ್ದೀವಿ. ಪ್ಲಸ್ ಯಾವುದೇ ನಿಟ್ಟಿನಲ್ಲಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ವಿರುದ್ಧ ಇವರು ಮಾಡಿರ್ತಕ್ಕಂಥ ಆರೋಪಗಳು ಸಾಬೀತುಪಡಿಸಲಿಕ್ಕೆ ಇನ್ನೂವರೆಗೂ ಸಾಧ್ಯವಾಗಿಲ್ಲ. ಎಲ್ಲ ಇದು ಇದರಲ್ಲೂ ಕೇಸ್ಗಳನ್ನು ಅವ್ರಿಗೆ ಬೇಲ್ಗಳು ಸಿಕ್ಕಿದೆ, ಅರೆಸ್ಟ್ ಮಾಡಿದ್ದಾರೆ ಭಾಳಷ್ಟು. ದಿಲ್ಲಿಯಲ್ಲೂ ಕೂಡ ಇದೇ ಥರ CAA NRC ವಿರುದ್ಧ RSS BJP ಅವರು ಮಾಡಿದಂತಹ ಗಲಭೆಗೆ ಪಾಪ್ಯುಲರ್ ಫ್ರಂಟ್ ಮೇಲೆ ಹೊರಿಸಲಿಕ್ಕೆ ಪ್ರಯತ್ನ ಪಟ್ಟರು. ಇನ್ನು ಈ ಪ್ರತಿಭಟನೆಯಲ್ಲಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಜಿಲ್ಲಾಧ್ಯಕ್ಷ ರೆಹಾನ್ ಖಾನ್, ಕಾರ್ಯದರ್ಶಿ ವಸೀಂ ಇಂದ್ರಿಸ್, ಚಾಂದ್ ಪಾಷಾ ಸೇರಿದಂತೆ ಹಲವಾರು ಮಂದಿ ಪಾಲ್ಗೊಂಡಿದ್ದರು. ಚಿಕ್ಕಬಳ್ಳಾಪುರದಲ್ಲಿ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣಾ ಪೂರ್ವಭಾವಿ ಸಭೆ ನಡೆಯಿತು. ಭಾರತೀಯ ಜನತಾ ಪಕ್ಷದ ವತಿಯಿಂದ ಚಿಕ್ಕಬಳ್ಳಾಪುರ ನಗರದ ಶ್ರೀ ಸಿದ್ದೇಶ್ವರ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣಾ ಪೂರ್ವಭಾವಿ ಸಭೆಯಲ್ಲಿ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಅವರು ಭಾಗವಹಿಸಿ ಚುನಾವಣಾ ಕಾರ್ಯತಂತ್ರಗಳ ಕುರಿತು ಕಾರ್ಯಕರ್ತರೊಂದಿಗೆ ಚರ್ಚಿಸಿದರು. ಈ ಸಭೆಯಲ್ಲಿ ಮಾತನಾಡಿದ ಅವರು, ಇದು ವಿದ್ಯಾವಂತರ ಚುನಾವಣೆಯಾಗಿದ್ದು ಸರಿಯಾದ ರೀತಿಯಲ್ಲಿ ಸಾಗಬೇಕು. ನಮ್ಮ ಜಿಲ್ಲೆಯಲ್ಲಿ ಪದವೀಧರರನ್ನು ಅತಿ ಹೆಚ್ಚು ಮಂದಿಯನ್ನು ಹೊಂದಿದ್ದು 14,000 ರಿಂದ 15,000 ಮಂದಿ ಪದವೀಧರರು ಇದ್ದಾರೆ. ಎಲ್ಲರೂ ಸಹಕಾರ ನೀಡಿ ಚಿದಾನಂದರವರನ್ನು ಗೆಲ್ಲಿಸುವಂತೆ ಮನವಿ ಮಾಡಿದರು. ಪದವೀಧರರು ಕಾಳಜಿ ವಹಿಸಿ ಮತ ಚಲಾಯಿಸಬೇಕೆಂದು ತಿಳಿಸಿದರು. ಇವತ್ತು ಈ ಕ್ಷೇತ್ರವನ್ನು ವಿಧಾನ ಪರಿಷತ್ ಪದವೀಧರರ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ನಮ್ಮ ಪಕ್ಷ ಕೂಡ
ಬಹಳ ವಿಚಾರ ಮಾಡಿ ಇಂಥ ಒಬ್ಬ ಸುಸಂಸ್ಕೃತ ಸಭ್ಯ ಮತ್ತು ಶಿಕ್ಷಣಕ್ಕೆ ಒತ್ತನ್ನು ಕೊಟ್ಟಿರ್ತಕ್ಕಂತಹ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡುವುದರಲ್ಲಿ ಇವತ್ತು ಬಹಳ ಒಂದು ಉಪಾಲೋಚನೆಯನ್ನು ಮಾಡಿದೆ, ಒಳ್ಳೆಯ ಆಲೋಚನೆಯನ್ನು ಮಾಡಿದೆ. ಹಾಗಾಗಿ ಇವತ್ತು ಈಗಾಗಲೇ ನಮ್ಮ ಕಾಂತರಾಜ್ರವರು ಹೇಳಿದ್ದಾರೆ ಯಾವ ರೀತಿ ನಮ್ಮ ಪ್ರತಿ ಗ್ರಾಮದಲ್ಲಿರ್ಬೋದು, ಮಂಡಲಗಳಲ್ಲಿರ್ಬೋದು, ನಮ್ಮ ಶಕ್ತಿ ಕೇಂದ್ರಗಳಲ್ಲಿರ್ಬೋದು, ಇವತ್ತು ನಮ್ಮ ಕಾರ್ಯಕರ್ತರು ಹೆಚ್ಚಿನ ಜನ ಬೇಕಾಗಿದೆ. ಇವತ್ತು ಕೋವಿಡ್ನ ಪರಿಸ್ಥಿತಿಗಳಲ್ಲಿ ನಾವು ಹೆಚ್ಚು ಜನ ಸೇರುವಂತಹ ಸಭೆಗಳೇನು ಬೇಕಾಗಿಲ್ಲ, ಬಹಿರಂಗ ಸಭೆ ಬೇಕಾಗಿದೆ. ಇವತ್ತು ನಮ್ಮ ನಮ್ಮ ಗ್ರಾಮಗಳಲ್ಲಿ ನಮ್ಮ ಮಂಡಳಗಳಲ್ಲಿ ಎಷ್ಟು ಜನ ಪದವೀಧರರು ನೋಂದಣಿಯನ್ನು ಮಾಡಿದ್ದಾರೆ ಅದರ ಪಟ್ಟಿಯನ್ನು ನಾವು ಇಸ್ಕೋಬೇಕು. ವೋಟರ್ ಲಿಸ್ಟ್, ಆ ವೋಟರ್ ಲಿಸ್ಟ್ ಅನ್ನು ಇಸ್ಕೊಂಡು ನಾವು ನಮ್ಮ ಜವಾಬ್ದಾರಿಗಳನ್ನ ನಾವು ಹಂಚಿಕೆ ಮಾಡ್ತೇವೆ. ನಂತರ ಮಾತನಾಡಿದ ಬಿಜೆಪಿ ಅಭ್ಯರ್ಥಿ ಎಂ ಚಿದಾನಂದ ಗೌಡ, ಆಗ್ನೇಯ ಪದವೀಧರ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆಯಾಗಿದ್ದು ಕೋಲಾರ, ಚಿಕ್ಕಬಳ್ಳಾಪುರ, ದಾವಣಗೆರೆ, ತುಮಕೂರು ಜಿಲ್ಲೆಗಳನ್ನು ಕ್ಷೇತ್ರ ಒಳಗೊಂಡಿದೆ. ಒಟ್ಟು 112,000 ಹೆಚ್ಚು ಪದವೀಧರ ಮತದಾರರಿದ್ದಾರೆ. ಅವರೆಲ್ಲರೂ ಈ ಚುನಾವಣೆಯಲ್ಲಿ ಮೋದಿ ಅಲೆ ಅವರ ಶೈಕ್ಷಣಿಕ ಕ್ಷೇತ್ರ ನೀಡಿದ ಕೊಡುಗೆಗೆ ಮತ ಹಾಕಲಿದ್ದಾರೆ. 5 ಜಿಲ್ಲೆಯ 32 ತಾಲೂಕಿನಲ್ಲಿ ಲಕ್ಷಾಂತರ ನಿರುದ್ಯೋಗದ ಪದವೀಧರರಿಗೆ ಪ್ರೋತ್ಸಾಹ ಧನ ನೀಡಿ ವೃತ್ತಿ ಕೌಶಲ್ಯ ತರಬೇತಿ ಶಿಬಿರಗಳನ್ನು ಆಯೋಜಿಸಿ ನಿರುದ್ಯೋಗದ ಪದವೀಧರರು ಸ್ವಯಂ ಉದ್ಯೋಗ ಪ್ರಾರಂಭಿಸಲು ಯೋಜನೆಗಳನ್ನು ತರುವ ಮೂಲಕ ಉದ್ಯೋಗ ಸಹಕಾರ ನೀಡುತ್ತೇನೆ. ಎಲ್ಲ ಸಮಸ್ಯೆಗಳನ್ನು ಅರಿತಿದ್ದೇನೆ. ಪ್ರಾಮಾಣಿಕವಾಗಿ ಯುವಕರಿಗೆ ನೆರವಾಗುತ್ತೇನೆ ಎಂದರು. ಮುಖ್ಯೋಪಾಧ್ಯಾಯ ಸಂಘಟನೆಗಳು ಸಂಘ, ಹಾಗೇನೆ ಸಹ ಶಿಕ್ಷಕರ ಸಂಘ, ಹಾಗೇನೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ಪದವೀಧರ ಶಾಲಾ ಶಿಕ್ಷಕರ ಸಂಘ, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ಹಾಗೇನೆ ಉಪನ್ಯಾಸಕರುಗಳ ಸಂಘ, ಇವರೆಲ್ಲರೂ ಕೂಡ ನನಗೆ ಬೆಂಬಲವನ್ನು ವ್ಯಕ್ತಪಡಿಸಿರೋದ್ರಿಂದ ಈ ಬಾರಿ ಖಂಡಿತವಾಗಲೂ ಕೂಡ ನನ್ನ ಗೆಲುವು ನಿಶ್ಚಿತ. ಈ ಸಂದರ್ಭದಲ್ಲಿ ನನ್ನ ಪದವೀಧರ ಮತದಾರ ಬಂಧುಗಳಲ್ಲಿ ನನ್ನ ಕಳಕಳಿಯ ವಿನಂತಿ ಅಂತ ಏನಂತ ಹೇಳಿದರೆ, ನನಗೆ ನನ್ನದೇ ಆದಂಥ ಕೆಲವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡಿದ್ದೇನೆ. ನಿರುದ್ಯೋಗಿ ಪದವೀಧರಿಗಾಗಿ ಪ್ರತಿ ತಾಲೂಕಿನಲ್ಲೂ ಕೂಡ ಒಂದೊಂದು ತರಬೇತಿ ಕೇಂದ್ರವನ್ನು ತೆಗೆದು ಅಲ್ಲಿ ಡಿಪಾರ್ಟ್ಮೆಂಟ್ ಪರೀಕ್ಷೆಗಳಿಗೆ ಏನು SI ಪರೀಕ್ಷೆ ಮುಂತಾದ ಬರುತ್ತೆ, ಸೊ ಅಲ್ಲಿ ನಡೀತಕ್ಕಂಥ ಡಿಪಾರ್ಟ್ಮೆಂಟ್ ಪರೀಕ್ಷೆಗಳಿಗೆ ಯಾರು ಬಡ ಮತ್ತು ಪದವೀಧರ ವಿದ್ಯಾರ್ಥಿಗಳಿಗೆ ಅಲ್ಲಿ ಉಚಿತವಾಗಿ ಅವಕಾಶ ಮಾಡಿಕೊಟ್ಟು ಅವರ ಒಂದು ಪರೀಕ್ಷೆಗಳಿಗೆ ಅನುವು ಮಾಡಿಕೊಡೋದು, ಹಾಗೆಯೇ ಚಿರಾದಲ್ಲಿ ಈಗಾಗಲೇ ಒಂದು ಕುವೆಂಪು IAS ಅಕಾಡೆಮಿ ಅಂತ ಮಾಡಿದ್ದೀವಿ. ಇನ್ನು ಅಕ್ಟೋಬರ್ 28 ನಡೆಯುವ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಪ್ರಥಮ ಪ್ರಾಶಸ್ತ್ಯದ ಮತ ನೀಡುವಂತೆ ಕೋರಿದರು. ಇನ್ನು ಈ ಸಭೆಯಲ್ಲಿ ವಿಧಾನ ಪರಿಷತ್ ಸದಸ್ಯರಾದ YA ನಾರಾಯಣ ಸ್ವಾಮಿ, ಬಿಜೆಪಿಯ ವಿಭಾಗೀಯ ಸಂಘಟನಾ ಕಾರ್ಯದರ್ಶಿ ಕಾಂತರಾಜು, ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಮರಳುಕುಂಟೆ ಕೃಷ್ಣಮೂರ್ತಿ, ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಅಭಿಜಿತ್, ಇನ್ನಿತರ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ಎನ್ ಸತೀಶ್, ಶಿವಮೊಗ್ಗ ನ್ಯೂಸ್, ಚಿಕ್ಕಬಳ್ಳಾಪುರ. ಶಿರಾ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಟಿಬಿ ಜಯಚಂದ್ರ ಅವರು ನಾಮಪತ್ರವನ್ನ ಸಲ್ಲಿಸಿದರು. ಶಿರಾ ಉಪಚುನಾವಣೆ ಕಾಂಗ್ರೆಸ್ ಅಭ್ಯರ್ಥಿ ಟಿಬಿ ಜಯಚಂದ್ರ ಶುಕ್ರವಾರ ಉತ್ತಮ ಮುಹೂರ್ತದಲ್ಲಿ ನಾಮಪತ್ರವನ್ನ ಸಲ್ಲಿಸಿದರು. ಶಿರಾ ಚುನಾವಣಾಧಿಕಾರಿ ಡಾಕ್ಟರ್ ನಂದಿನಿ ದೇವಿ ಅವರಿಗೆ ನಾಮಪತ್ರ ಸಲ್ಲಿಸುವ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ PR ಮಂಜುನಾಥ್ ಇದ್ದರು. ಶಿರಾ ಗ್ರಾಮ ದೇವತೆ ದುರ್ಗಮ್ಮ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ ನಂತರ ಅವರು ನಾಮಪತ್ರವನ್ನ ಸಲ್ಲಿಸಿದರು. ಮಧ್ಯಾಹ್ನ 12:01 ಚುನಾವಣಾಧಿಕಾರಿ ಕಚೇರಿ ಒಳಗೆ ತೆರಳಿದ ಅವರು 12:27 ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿದರು. ಕಳೆದ ವಿಧಾನಸಭೆ ಚುನಾವಣೆಯ ವೇಳೆ ಜಯಚಂದ್ರ ಅವರು ಅಂದುಕೊಂಡಿದ್ದ ಶುಭ ಗಳಿಕೆಯಲ್ಲಿ ನಾಮಪತ್ರ ಸಲ್ಲಿಸಲು ಸಾಧ್ಯವಾಗಿರಲಿಲ್ಲ. ಈ ಸಮಯದಲ್ಲಿ ಮತ್ತೊಬ್ಬರ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ನಡೆಯುತ್ತಿತ್ತು. ಈ ಕಾರಣದಿಂದ ಇಂದಿನ ಶುಭ ಗಳಿಕೆಯಲ್ಲಿ ನಾಮಪತ್ರ ಸಲ್ಲಿಸಿದ್ದಾರೆ ಎಂದು ಅವರ ಆಪ್ತ ಮೂಲಗಳು ತಿಳಿಸಿವೆ. ಇನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿರುವ ಅವರು KPCC ಅಧ್ಯಕ್ಷ DK ಶಿವಕುಮಾರ್, ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಹಾಗೂ ಮುಖಂಡರ ಜೊತೆ ಆಗಸ್ಟ್ 15 ನಾಮಪತ್ರ ಸಲ್ಲಿಸುವರು. ಮಧುಗಿರಿಯಲ್ಲಿ ವಿಕಲಚೇತನರಿಗೆ ಕೃತಕ ಕಾಲುಗಳನ್ನು ವಿತರಿಸಲಾಯಿತು. ಮಧುಗಿರಿ ತಾಲೂಕು ನೌಕರರ ಭವನದಲ್ಲಿ ರೋಟರಿ ಮಧುಗಿರಿ ತಾಲೂಕು ಆಡಳಿತ ಹಾಗೂ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಕೃತಕ ಕಾಲು ಮತ್ತು ಕೈಜೋಡಣ ಕಾರ್ಯಾಗಾರ ಕಾರ್ಯಕ್ರಮ ನಡೆಯಿತು. ಇನ್ನು ಈ ಕಾರ್ಯಕ್ರಮವನ್ನು ಜಿಲ್ಲಾ ಕಾರ್ಯದರ್ಶಿಯಾದ ET KR Raju ಉದ್ಘಾಟಿಸಿದರು. ನಂತರ ರಾಜುರವರು ಮಾತನಾಡುತ್ತಾ, ವಿಕಲಚೇತನರು ಕೈಕಾಲು ಇಲ್ಲದವರಿಗೆ ಊರುಗೋಲು ಆಶ್ರಯವಾಗಿರುತ್ತದೆ. ಅಂತಹ ವ್ಯಕ್ತಿಗಳನ್ನು ಗುರುತಿಸಿ ಅವರಿಗೆ ಸಹಾಯ ಮಾಡುತ್ತಿರುವುದು ತಾಲೂಕು ಆಡಳಿತ ಮತ್ತು ರೋಟರಿ ಸಂಸ್ಥೆಯವರ ಸೇವೆ ಅಮೋಘವಾದದ್ದು ಎಂದು ತಿಳಿಸಿದರು. ಆಗಸ್ಟ್ ಅಲ್ಲಿ ಎಲ್ಲ ಇತರ ಪ್ರಕರಣ ಅಲ್ಪ ತಗೊಂಡು ನಮ್ಮ ಚಿತ್ರದುರ್ಗ
ಸುಮಾರು 45 ಫಲಾನುಭವಿಗಳು ಈ ಶಿಬಿರದ ಪ್ರಯೋಜನವನ್ನು ಪಡೆದರು ಏನೆಲ್ಲ ಈ ಸಮಾಜ ಸೇವೆ ಮಾಡುವ ಸಂಘ ಸಂಸ್ಥೆಗಳು ಇದ್ದಾವೆ ಅದು ರೋಟರಿ ಸಂಸ್ಥೆ ಜೊತೆ ಕೈ ಜೋಡಿಸಿ ಯಾರೆಲ್ಲ ಇಂಥ ತೊಂದರೆಯಲ್ಲಿ ಬಳಲ್ತಾ ಇದ್ದಾರೆ ಅದರ ಬಗ್ಗೆ ಗಮನ ಸೆಳೆಯುವಂತಹ ಕೆಲಸಗಳನ್ನು ಮಾಡಬೇಕು ಅಂತ ಈ ಒಂದು ವೇದಿಕೆ ಮುಂದೆ ನಾವು ಹೇಳ್ತಾ ಇದ್ದೀವಿ ಇನ್ನು ಮದಿಗಿರಿಯಲ್ಲಿ ನಾವಿದ್ದೇವೆ ಮದಿಗಿರಿಯಲ್ಲಿ ರೋಟರಿ ಸಂಸ್ಥೆ ಮದಿಗಿರಿ ಮತ್ತು ತಾಲೂಕು ಆಡಳಿತ ವತಿಯಿಂದ ಇವತ್ತು ನಾವೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮವನ್ನು ರೋಟರಿ ಅಧ್ಯಕ್ಷರಾದ ಶಿವಲಿಂಗಪ್ಪ ಹಾಗೂ ಕಾರ್ಯದರ್ಶಿಯಾದ ಜೈರಾಮಯ್ಯ ಖಜಾಂಚಿ ವೆಂಕಟರಾಮು ಸದಸ್ಯರುಗಳಾದ ಮಂಜುಳಾ ನಾಗಭೂಷಣ್ ಕರಿಯಣ್ಣ ಶಶಿಕುಮಾರ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ವೆಂಕಟೇಶ್ ಮುಂತಾದವರು ಹಾಜರಿದ್ದರು ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ಜನಜಾಗೃತಿ ವೇದಿಕೆಯ ವತಿಯಿಂದ ಗಾಂಧಿ ಜಯಂತಿಯನ್ನು ಆಚರಿಸಲಾಯಿತು ಮಹಾತ್ಮ ಗಾಂಧೀಜಿಯವರ ತತ್ವಗಳು ಕತ್ತಲಿನ ಸಮಾಜಕ್ಕೆ ದೀವಟಿಗೆ ಇದ್ದಂತೆ ಎಂದು ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷ ಯಲುವಹಳ್ಳಿ ರಮೇಶ್ ತಿಳಿಸಿದರು ಶಿಡ್ಲಘಟ್ಟ ತಾಲೂಕಿನ ಚಿಕ್ಕವೀರಮ್ಮ ಪುಟ್ಟರುದ್ರಪ್ಪ ಸಭಾಭವನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ಜನಜಾಗೃತಿ ವೇದಿಕೆಯ ವತಿಯಿಂದ ಗುರುವಾರ 151ನೇ ಗಾಂಧಿ ಜಯಂತಿ ಪ್ರಯುಕ್ತ ದುಶ್ಚಟ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಗಾಂಧಿ ಸ್ಮರಣೆ ಮತ್ತು ನವಜೀವನ ಸಮಿತಿ ಸದಸ್ಯರ ಅಭಿನಂದನಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಗಾಂಧೀಜಿಯವರ ದುಶ್ಚಟ ಮುಕ್ತ ಸಮಾಜ ನಿರ್ಮಾಣದ ಕನಸನ್ನು ಪರಮ ಪೂಜ್ಯ ವೀರೇಂದ್ರ ಹೆಗಡೆಯವರು ಜನಜಾಗೃತಿ ಮಧ್ಯವಚನ ಕಾರ್ಯಕ್ರಮದ ಮೂಲಕ ನನಸು ಮಾಡಲಿದ್ದಾರೆ ಇವತ್ತಿನ ಸಮಾಜಕ್ಕೆ ಹೆಗಡೆಯವರು ಆದರ್ಶ ಎಂದರು 151ನೇ ಗಾಂಧಿ ಜಯಂತಿಯ ಪ್ರಯುಕ್ತ ಗಾಂಧಿ ಸ್ಮರಣೆಯನ್ನು ಮಾಡಿ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವುದರ ಜೊತೆಗೆ ಮಧ್ಯವಚನೆ ಮಾಡಿರುವ ನವಜೀವನ ಸಮಿತಿ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸಲಾಯಿತು ಕುಡಿತದ ದುಶ್ಚಟದಿಂದ ಮುಕ್ತರಾದವರು ತಮ್ಮ ಅನುಭವಗಳನ್ನು ಹಂಚಿಕೊಂಡರು ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ನಿರ್ದೇಶಕ ಬಿ ವಸಂತ್ ಜನಜಾಗೃತಿ ವೇದಿಕೆ ಸದಸ್ಯರಾದ ಎಎಂ ತ್ಯಾಗರಾಜ್ ಬೋಧಗುರು ವೆಂಕಟಸ್ವಾಮಿ ರೆಡ್ಡಿ ಮಂಜುನಾಥ್ ಗೌಡ ಶ್ರೀನಿವಾಸ್ ಜನಜಾಗೃತಿ ಪ್ರಾದೇಶಿಕ ಯೋಜನಾಧಿಕಾರಿ ಗಣೇಶ್ ಕ್ಷೇತ್ರ ಯೋಜನಾಧಿಕಾರಿ ಪ್ರಕಾಶ್ ಕುಮಾರ್ ಉಪನ್ಯಾಸಕ ಮುನಿರಾಜ್ ನವಜೀವನ ಸಮಿತಿ ಸದಸ್ಯರು ಮುಂತಾದವರು ಹಾಜರಿದ್ದರು ಉತ್ತರ ಪ್ರದೇಶದಲ್ಲಿ ದಲಿತ ಯುವತಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಿ ಹತ್ಯೆಗೈದ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿ ತಿಪಟೂರಿನಲ್ಲಿ ದಲಿತ ಸಂಘಟನೆಗಳು ಪ್ರತಿಭಟನೆ ನಡೆಸಿತು ಉತ್ತರ ಪ್ರದೇಶದಲ್ಲಿ ದಲಿತ ಯುವತಿಯ ಮೇಲೆ ನಡೆದಿರುವ ಸಾಮೂಹಿಕ ಅತ್ಯಾಚಾರ ಹಾಗೂ ಕೊಲೆಯನ್ನು ಖಂಡಿಸಿ ಮತ್ತು ಅತ್ಯಾಚಾರದಲ್ಲಿ ಭಾಗಿಯಾದ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಮೂಲ ಮಾತೃ ಸಂಸ್ಥೆ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಅರೆಬೆತ್ತಲೆ ಪಂಚಿನ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು ನಗರಸಭೆ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಉತ್ತರ ಪ್ರದೇಶ ಸರ್ಕಾರದ ವಿರುದ್ಧ ಘೋಷಣೆ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಬಿಎಚ್ ರಸ್ತೆಯ ಮೂಲಕ ಸಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ವಿರುದ್ಧ ಘೋಷಣೆ ಕೂಗಿ ಪ್ರತಿಕೃತಿ ದಹಿಸುವ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿದರು ನಂತರ ಉಪವಿಭಾಗಾಧಿಕಾರಿಗಳ ಕಚೇರಿಗೆ ತೆರಳಿ ಗ್ರೇಡ್ 2 ತಹಶೀಲ್ದಾರ್ ಯಶವಂತ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಕುಂದೂರು ತಿಮ್ಮಯ್ಯರವರು ಸಮಾಜದಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರುವ ಅತ್ಯಾಚಾರ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ದೇಶದಲ್ಲಿ ಜಗಲ್ ರಾಜ್ಯ ವ್ಯವಸ್ಥೆ ನಿರ್ಮಾಣವಾಗುತ್ತಿದೆ ಗೂಂಡಾಗಳು ಅತ್ಯಾಚಾರಿಗಳ ಪರ ಸರ್ಕಾರಗಳು ವಕಾಲತ್ತು ವಹಿಸುತ್ತಿವೆ ರಾಮನ ಹೆಸರಲ್ಲಿ ಅಧಿಕಾರ ಹಿಡಿದ ಬಿಜೆಪಿ ರಾವಣನ ಆಡಳಿತ ನಡೆಸುತ್ತಿದೆ ಇದೆಯ ಯೋಗಿ ಆದಿತ್ಯನಾಥ ರಾಮರಾಜ್ಯ ಎನ್ನುವಂತಾಗಿದ್ದು ದಲಿತರ ಮೇಲೆ ದೌರ್ಜನ್ಯ ಮಹಿಳೆಯರ ಮೇಲೆ ಅತ್ಯಾಚಾರಗಳು ಇದೇ ರೀತಿ ಮುಂದುವರಿದರೆ ದೇಶದಲ್ಲಿ ಮನೆಗೊಬ್ಬಳು ಪೂಲಂ ದೇವಿಯರು ಹುಟ್ಟುತ್ತಾರೆ ಉತ್ತರ ಪ್ರದೇಶದ ಹತ್ರಾಸ್ ದಲಿತ ಯುವತಿ ಮನೀಷಾ ವಾಲ್ಮೀಕಿ ಮೇಲೆ ಅತ್ಯಾಚಾರ ನಡೆಸಿರುವ ಆರೋಪಿಗಳಿಗೆ ಶಿಕ್ಷೆ ನೀಡಲು ಸರ್ಕಾರ ಮೀನಾಮೇಷ ಎಣಿಸುತ್ತಿದ್ದು ಪ್ರಕರಣದ ದಾರಿ ತಪ್ಪಿಸಲು ಹೊರಟಿರುವ ಪೊಲೀಸರು ಮತ್ತು ವೈದ್ಯಕೀಯ ಸಿಬ್ಬಂದಿಯ ನಡೆ ಅನುಮಾನಾಸ್ಪದವಾಗಿದೆ ಇನ್ನು ಬಂಧಿಸಿರುವ ನಾಲ್ವರು ಆರೋಪಿಗಳನ್ನ ತೆಲಂಗಾಣ ಮಾದರಿಯಲ್ಲೇ ಕೂಡಲೇ ಮರಣ ದಂಡನೆಗೆ ಗುರಿಪಡಿಸಬೇಕೆಂದು ಒತ್ತಾಯಿಸಿದರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಇದಕ್ಕೆ ನೇರ ಕಾರಣರು ಯಾಕೆಂದ್ರೆ ಅವರ ಆ ಸತ್ತಂತ ಗಳಿಗೆಯಲ್ಲಿ ಅವರ ಆ ತಂದೆ ತಾಯಿಗಳಿಗೆ ಅವರು ಹಣವನ್ನು ಕೊಡಲಿಲ್ಲ ಪೋಸ್ಟ್ ಮಾರ್ಟಮ್ ಮಾಡಕ್ ಕೊಡಲಿಲ್ಲ ಇವರು ಅತಿಕ್ರಮವಾಗಿ ಇಲಾಖೆಯವರ ರಾತ್ರೋರಾತ್ರಿ ಹಣವನ್ನು ಸುಟ್ಟಾಕುವುದರ ಮುಖಾಂತರ ಅಲ್ಲಿ ಸಾಕ್ಷ್ಯಾಧಾರಗಳನ್ನು ನಾಶ ಮಾಡಿದರೆ ಇದರ ಹಿಂದೆ ಇಡೀ ಸರ್ಕಾರದ ಕೈವಾಡವಿದೆ ಅದಕ್ಕೆ ನೇರ ಕಾರಣ ಆದಿತ್ಯನಾಥ ಮುಖ್ಯಮಂತ್ರಿಯೇ ಕಾರಣ
ಅದರಿಂದ ನಾವು ಈ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ದಲಿತ ಸಂಘ ಸಮಿತಿ ಪ್ರತಿಭಟನೆ ಧರಣಿ ಹೋರಾಟಗಳನ್ನು ಮುಂದುವರಿಸ್ತಾ ಇದೆ. ಇಡೀ ರಾಷ್ಟ್ರ ತುಂಬ ಇದನ್ನು ಕಟುವಾಗಿ ಇದು ಮಾಡ್ತಾ ಇದೆ. ಅದನ್ನು ನಾವು ಒಂದೇ ಒಂದು ಮಾತು ಹೇಳೋದಾದ್ರೆ ಈ ರಾಜ್ಯದ ಈ ಉತ್ತರ ಪ್ರದೇಶದಲ್ಲಿ ನಡೆದಂಥ ಘಟನೆ ಮಾನವ ಕುಲಕ್ಕೆ ಮನುಷ್ಯ ಮನುಷ್ಯರೊಳಗೆ ಜಾತಿ ಭೇದ ಕೋಮುವಾದಗಳನ್ನು ಕುತ್ತುತ್ತಾ ಇಡೀ ಸಾಮರಸ್ಯ ದೇಶದ ಸಾಮರಸ್ಯವನ್ನ ಇನ್ನು ರೈತ ಮುಖಂಡ ತಿಮ್ಲಾಪುರ ದೇವರಾಜು ಮಾತನಾಡಿ, ಈ ದಲಿತ ಹೆಣ್ಣು ಮಗಳ ಮೇಲೆ ನಡೆದಿರುವ ಸಾಮೂಹಿಕ ಅತ್ಯಾಚಾರ ಪ್ರಕರಣ ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಾಗಿದೆ. ಉತ್ತರ ಪ್ರದೇಶದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲದಂತಾಗಿದ್ದು ಪ್ರತಿದಿನ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಕೊಲೆ ಪ್ರಕರಣಗಳು ನಡೆಯುತ್ತಿವೆ. ಉತ್ತರ ಪ್ರದೇಶದಲ್ಲಿ ಶ್ರೀಸಾಮಾನ್ಯರಿಗೆ ರಕ್ಷಣೆ ಇಲ್ಲದಂತಾಗಿದ್ದು ರಾಮನ ರಾಜ್ಯದಲ್ಲಿ ಸೀತೆಗೆ ರಕ್ಷಣೆ ಇಲ್ಲದಾಗಿದ್ದು ರಾಮನ ಹೆಸರಲ್ಲಿ ಆಡಳಿತ ನಡೆಸುವ ಇವರು ಗೂಂಡಾಗಳಿಗೆ ಅತ್ಯಾಚಾರಿಗಳಿಗೆ ರಕ್ಷಣೆ ನೀಡುತ್ತಿರುವ ರಾಷ್ಟ್ರಪತಿಗಳು ಕೂಡಲೇ ಯುಪಿ ಸರ್ಕಾರ ವಜಗೊಳಿಸಬೇಕೆಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಚಲವಾದಿ ಮಹಾಸಭಾದ ಅಧ್ಯಕ್ಷ ಬಜಗುರು ಮಂಜುನಾಥ್ ಮಾತನಾಡಿ, ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ಮನೀಷಾ ವಾಲ್ಮೀಕಿ ಎಂಬ ಯುವತಿಯ ಮೇಲೆ ನಡೆದಿರುವ ಹೀನ ಕೃತ್ಯವನ್ನು ಇಡೀ ದೇಶ ಖಂಡಿಸುತ್ತಿದೆ. ಅತ್ಯಾಚಾರ ನಡೆಸಿರುವ ಆರೋಪಿಗಳು ಆಕೆಯ ಕೈಕಾಲು ಮುರಿದು ನಾಲಿಗೆಯನ್ನ ಕತ್ತರಿಸಿ ಸತ್ಯ ನುಡಿಯದಂತೆ ಮಾಡಿರುವುದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ವಿಚಾರವಾಗಿದೆ. ಈ ಪ್ರಕರಣವನ್ನು ಕೂಲಂಕುಷ ತನಿಖೆಗೆ ಒಳಪಡಿಸಬೇಕೆಂದು ತೆಲಂಗಾಣದಲ್ಲಿ ವೈದ್ಯಕೀಯ ಮೇಲೆ ಅತ್ಯಾಚಾರ ನಡೆದಾಗ ಕೇಂದ್ರ ಸರ್ಕಾರ ಮುತುವರ್ಜಿ ವಹಿಸಿ ಎನ್ಕೌಂಟರ್ ಮಾಡಿಸಿತ್ತು. ಆದರೆ ದಲಿತ ಯುವತಿಯರ ಮೇಲೆ ಅತ್ಯಾಚಾರಗಳಾದಾಗ ಮೃದು ಧೋರಣೆ ಅನುಸರಿಸುತ್ತಿದೆ. ಮಾನವೀಯತೆ ಇಲ್ಲದೆ ಠಾಕೂರ್ ಸಮುದಾಯದ ಮತಗಳಿಗಾಗಿ ಅಪರಾಧಿಗಳ ರಕ್ಷಣೆಗೆ ಮುಂದಾಗಿರುವುದು ಖಂಡನೀಯ. ವಿಶ್ವ ನಾಯಕರೆಂದೇ ಬೇಗುವ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡಲೇ ದಲಿತರಿಗೆ ಸೂಕ್ತ ನ್ಯಾಯ ನೀಡಬೇಕೆಂದು ಒತ್ತಾಯಿಸಿದರು. ಇನ್ನು ಈ ಪ್ರತಿಭಟನೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ನಾಗ್ತಿಹಳ್ಳಿ ಕೃಷ್ಣಮೂರ್ತಿ, ಪ್ರಭು ಹೊನ್ನಹಳ್ಳಿ, ಕುಂದರ ಮುರುಳಿ, ಕುಪ್ಪಾಳು ರಂಗಸ್ವಾಮಿ, ಜನಸ್ಪಂದನ ಟ್ರಸ್ಟ್ ಅಧ್ಯಕ್ಷ ಸಿಬಿ ಶಶಿಧರ್, ಆದಿಜಾಂಬವ ಸಂಘದ ಅಧ್ಯಕ್ಷ ಪೆದ್ದಿಹಳ್ಳಿ ನರಸಿಂಹಯ್ಯ, ಶೆಟ್ಟಿಹಳ್ಳಿ ಶಿವಣ್ಣ, ರಘು ಬಿಳಿಕೆರೆ, ಕರಡಾಲು ಶಂಕರಪ್ಪ ಮುಂತಾದವರು ಉಪಸ್ಥಿತರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.